ಇವತ್ತು ನಮ್ಮ ಮುಳಬಾಗಿಲು ನಗರದಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರು ನಮ್ಮ ದೇಶದ ಮೊಟ್ಟ ಮೊದಲ ಮಹಿಳಾ ಪ್ರಧಾನಮಂತ್ರಿ ಹಾಗೂ ಈ ದೇಶದ ಉಕ್ಕಿನ ಮಹಿಳೆ ಅಂತ ಖ್ಯಾತಿಯಾಗಿರುವ ನಮ್ಮ ಶ್ರೀಮತಿ ಇಂದಿರಾ ಗಾಂಧಿಯವರ ಒಂದು ಹೆಸರಿನಲ್ಲಿ ನಮ್ಮ ನುಡಿದಂತೆ ನಡೆದ ಹಿಂದೆ ಕೂಡ ಇಂದು ಕೂಡ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಹಸಿವು ಮುಕ್ತ ಕರ್ನಾಟಕ ಮಾಡಬೇಕಂತ ಒಂದು ದೆಸೆಯಲ್ಲಿ ಇಂದಿರಾ ಕ್ಯಾಂಟೀನ್ ಅಂತ ನಮ್ಮ ಹಿಂದಿನ ಸರ್ಕಾರದಲ್ಲಿ ಯೋಜನೆ ತಗೊಂಡ್ಬಂದಿದ್ರು. ಆ ಯೋಜನೆ ಅಡಿಯಲ್ಲಿ ನಮ್ಮ ನಾಗೇಶ್ ಸಾಹೇಬರು ಶಾಸಕರು ಇದ್ದ ಸಂದರ್ಭದಲ್ಲಿ ಈ ಒಂದು ಕಾಮಗಾರಿಯನ್ನು ಚಾಲನೆ ಕೊಟ್ಟಿದ್ರು. ಫೌಂಡೇಶನ್ ಲೆವೆಲ್ ಅವ್ರಿಗೂ ಕಾರ್ಯಕ್ರಮ ಆಗಿತ್ತಿದ್ದು. ಆದ್ರೆ ಇವಾಗ ಸ್ಥಳೀಯ ಶಾಸಕರಾದಂತ ಸಮೃದ್ಧಿ ಮಂಜುನಾಥ್ ಅವರು ಮತ್ತೆ ನಮ್ಮ ಸರ್ಕಾರ ಬಂದ ಮೇಲೆ ಎಲ್ಲ ರಾಜ್ಯದ ಕೆಲವು ಪಟ್ಟಣ ಪಂಚಾಯಿತಿ ಪುರಸಭೆಗಳು ನಗರಸಭೆಗಳು ಮತ್ತು ಬಿಬಿಎಂಪಿ ಮಟ್ಟದಲ್ಲಿ ಸುಮಾರು 175 ಕಡೆ ರಾಜ್ಯದ 175 ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ 175 ಕಡೆ ಇವತ್ತು ಇಂದಿರಾ ಕ್ಯಾಂಟೀನ್ ಏನು ಕಾಮಗಾರಿ ಪೆಂಡಿಂಗ್ ಆಗೋಗಿತ್ತು, ಅದನ್ನ ಇದ್ ಮಾಡಕ್ಕೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಒಂದು ಅನುದಾನ ಕೊಟ್ಟು ಬೇಗ ಪ್ರಾರಂಭ ಆಗ್ಬೇಕಂತ ಒಂದು ದೆಸೆಯಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ವಿಶೇಷವಾಗಿ ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಸಾಹೇಬ್ರಿಗೆ, ಅದೇ ರೀತಿ ಉಪಮುಖ್ಯಮಂತ್ರಿಗಳಾದಂತ DK ಶಿವಕುಮಾರ್ ಸಾಹೇಬ್ರಿಗೆ ನಾನು ವಿಶೇಷವಾಗಿ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಪಕ್ಷಾತೀತವಾಗಿ ಇವತ್ತು ಬೇರೆ ಪಕ್ಷ ಇದ್ರು ಕೂಡ ಅವರು ನಮ್ಮ ಒಂದು ಪಕ್ಷದ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಒಳ್ಳೆಯ ಒಂದು ಕಾರ್ಯಕ್ರಮ ಹಸಿವು ಮುಕ್ತ ಕಾರ್ಯಕ್ರಮ ಅಂತ ಏನೇ ಇದು ಮಾಡ್ಕೊಂಡಿದ್ರು ಆ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಕ್ಕೆ ಬಂದಿಕ್ಕಂತ ನಮ್ಮ ಶಾಸಕ ಕೂಡ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಅದೇ ರೀತಿ ಹಿಂದಿನ ಶಾಸಕರಾದಂತ ನಾಗೇಶ್ ಸಾಹೇಬರು ಅವ್ರ ಅವಧಿಯಲ್ಲಿ ಅವ್ರು ಕನಸಿತ್ತು ಇಂದಿರಾ ಕ್ಯಾಂಟೀನ್ ಇಲ್ಲಿ ಮಾಡ್ಬೇಕಂತ. ಅವರು ಸ್ಥಳ ಪರಿಶೀಲನೆ ಮಾಡಕ್ ಬಂದಾಗ ನಾವು ಅಲ್ಲಿ ನೆಹರು ಪಾರ್ಕ್ ನಲ್ಲಿ ಒಂದು ತೋರಿಸಿದ್ವಿ, ಮತ್ತೆ ಇದು PRED ಗೆ ಬರುತ್ತೆ, RDPR ಡಿಪಾರ್ಟ್ಮೆಂಟ್ ಬರುತ್ತೆ. ಅವರು ಕೂಡ ನಮ್ಗೆ ಇವತ್ತು ಜಾಗ ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ಕೂಡ RDPR ಡಿಪಾರ್ಟ್ಮೆಂಟ್ ಅವ್ರು ಕೂಡ ನಾನು ವಿಶೇಷವಾಗಿ ಧನ್ಯವಾದ ತಿಳಿಸ್ತಾ ಇದ್ದೀನಿ. ವಿಶೇಷವಾಗಿ ಇವತ್ತು ಈ ಒಂದು ಇಂದಿರಾ ಕ್ಯಾಂಟೀನ್ ಇನ್ನು ಕೆಲವೇ ದಿನಗಳಲ್ಲಿ ಇಲ್ಲಿ ಪ್ರಾರಂಭ ಆಗುತ್ತೆ. ಅದರಲ್ಲಿ ಉಪಹಾರ ಬೆಳಗ್ಗೆ 7 ಗಂಟೆಯಿಂದ 10 ಗಂಟೆವರೆಗೂ ಇರುತ್ತೆ. ಅದರಲ್ಲಿ ಇಡ್ಲಿ ಸಾಂಬಾರು, ಇಡ್ಲಿ ಚಟ್ನಿ, ವೆಜ್ ಪಲಾವ್, ಅದೇ ರೀತಿ ಖಾರಾಬಾತು, ಖಾರಾಬಾತ್ ಚಟ್ನಿ, ಕೇಸರಿ ಬಾತ್ ಇಂತ ಮೆನ್ಯೂ 5 ರೂಪಾಯಿಗೆ ಸಿಗುತ್ತೆ. ಕೇವಲ 5 ರೂಪಾಯಿಗೆ ನಾಷ್ಟಾ ಟಿಫನ್ ಐಟಮ್ ಸಿಗುತ್ತೆ. ಅದೇ ರೀತಿ ಮಧ್ಯಾಹ್ನದ ಊಟ 10 ರೂಪಾಯಿ, ಬರೀ 10 ರೂಪಾಯಿಗೆ ಇಲ್ಲಿ ಅನ್ನ ತರಕಾರಿ ಸಿಗುತ್ತೆ. ಅನ್ನ ತರಕಾರಿ ಕೀರು, ಅದೇ ರೀತಿ ಅನ್ನ ತರಕಾರಿ ನಮ್ಮ ಮೊಸರು ರೈತ, ಅದೇ ರೀತಿ ಮೊಸರನ್ನ, ಇಂಥ ರಾಗಿ ಮುದ್ದೆ, ನಮ್ಮ ರೋಟಿ, ಇದೆಲ್ಲ 10 ರೂಪಾಯಿಗೆ, ಬರೀ 10 ರೂಪಾಯಿಗೆ ಸಿಗುತ್ತೆ. ಇದೆಲ್ಲ ನಮ್ಮ ಈ ತಾಲೂಕಿನ ನಮ್ಮ ನಗರ ವ್ಯಾಪ್ತಿಯಲ್ಲಿ ಇದು ಒಂದು ಸೆಂಟರ್ ಪಾಯಿಂಟ್, ಹಾರ್ಟ್ ಆಫ್ ದ ಸಿಟಿ ನಮ್ದು. ಇದೇನು ನಾವು ಈ ಲೊಕೇಶನ್ ಸೆಲೆಕ್ಟ್ ಮಾಡಿದೀವಿ, ಹಾರ್ಟ್ ಆಫ್ ಸಿಟಿಯಲ್ಲಿದೆ. ಒಂದ್ ಕಡೆ ನಮ್ಮ ರೈತರಿಗೆ ಅನುಕೂಲ ಆಗುತ್ತೆ, ಇನ್ನೊಂದ್ ಕಡೆ ನಮ್ಮ ಪ್ರಸಿದ್ಧ ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನ ಪಕ್ಕದಲ್ಲಿ ನಾವು ಇದನ್ನ ಇಂದಿರಾ ಕ್ಯಾಂಟೀನ್ ಮಾಡಿದೀವಿ. ಭಕ್ತಾದಿಗಳಿಗೆ ಅನುಕೂಲ ಆಗುತ್ತೆ, ನಮ್ಮ ಕೂಲಿ ಕಾರ್ಮಿಕರಿಗೆ, ವಿಶೇಷವಾಗಿ ನಮ್ಮ ರೈತರು ಏನು ತಾಲೂಕು ಕಚೇರಿಗೆ ಏನು ಭೇಟಿ ಕೊಡ್ತಾರೆ ಆ ಸಂದರ್ಭದಲ್ಲಿ ಅವ್ರಿಗೆ ತುಂಬಾ ಅನುಕೂಲ ಆಗುತ್ತೆ, ಕೂಲಿ ಕಾರ್ಮಿಕರಿಗೆ ಅನುಕೂಲ ಆಗುತ್ತೆ. ಅದೆಲ್ಲ ಎಲ್ಲಾ ಜನಾಂಗದವರು ಕೂಡ ಇವತ್ತು ನನ್ನ ವಿಶೇಷವಾಗಿ ನನ್ನ ವಾರ್ಡ್ ವ್ಯಾಪ್ತಿಗೆ ಪಕ್ಕದಲ್ಲೇ ಇರುವುದರಿಂದ ನಮ್ಮ ವಾರ್ಡಿನ ಜನಕ್ಕೆ ಕೂಡ ವಿಶೇಷವಾಗಿ ಅನುಕೂಲ ಆಗುತ್ತೆ, ಬಡಬಗ್ರಿಗೂ ಅನುಕೂಲ ಆಗುತ್ತೆ. ಈ ಸಂದರ್ಭದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ನಾನು ವಿಶೇಷವಾಗಿ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಹಿಂದಿನ ಶಾಸಕರು ಮತ್ತೆ ನಮ್ಮ ಕೋಲಾರನ ಮಂಜಣ್ಣ ಈ ಇಂದಿರಾ ಕ್ಯಾಂಟೀನ್ ಆಗ್ಬೇಕು ಅಂತ ಅವರು ಒಂದು ಪ್ರಯತ್ನದಿಂದ ನಮ್ಮ ಜಿಲ್ಲೆಯಲ್ಲಿ 3 ಕಡೆ ಇವತ್ತು ಇಂದಿರಾ ಕ್ಯಾಂಟೀನ್ ಅನ್ನ ಮತ್ತೆ ಪುನರಾರಂಭ ಮಾಡಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ನಮ್ಮ ಜಿಲ್ಲೆಯಲ್ಲಿ 3 ಕಡೆ ಮಾಡಿದ್ದಾರೆ. ತಾವು ಇದು ನೋಡ್ಬೋದು, ಕೋಲಾರದ ವೇಮಗಲ್ ಇರ್ಬೋದು, ಮತ್ತೆ ನಮ್ಮ ಕೋಲಾರ್ನಲ್ಲಿ ಇರ್ಬೋದು, ಮತ್ತೆ ಮುಳಬಾಗ್ಲಲ್ಲಿ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ನಾನು ವಿಶೇಷವಾಗಿ ಮಾಲೂರಿನಲ್ಲಿ ಕೂಡ ಮಾಡಿಕೊಟ್ಟಿದ್ದಾರೆ. ಮಾಲೂರು, ರಾಬರ್ಟ್ಸನ್ ಪೇಟೆ, ನಮ್ಮ ಮುಳಬಾಗ್ಲು, ವೇಮಗಲ್ 4 ಕಡೆ ಮಾಡಿಕೊಟ್ಟಿದ್ದಾರೆ. ವಿಶೇಷವಾಗಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ನಾನು ವಿಶೇಷವಾಗಿ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಮತ್ತೆ ಈ ಏನು ಕಾಮಗಾರಿಗಳು ನಡೀತಾ ಇದ್ದಾವೆ, ನಗರೋತ್ಥಾನ 4, ನಮ್ಮ MLA ಅವರು ಏನ್ ಗುದ್ದಲಿ ಪೂಜೆ ಮಾಡಿದ್ರು ಈ ಸಂದರ್ಭದಲ್ಲಿ. ಪಾಪ ಹಿಂದಿನ ಶಾಸಕರು ನಗರೋತ್ಥಾನ 4 ಅಂತ Phase 4ನಲ್ಲಿ ಅವರು ವಿಶೇಷ ಅನುದಾನ ತಗೊಂಡ್ಬಂದು ಇವತ್ತು ನಗರದಲ್ಲಿ ಹಲವಾರು ಕೆಲಸಗಳಾಗ್ತಾ ಇದೆ. ವಿಶೇಷವಾಗಿ ಅವರು ಇಲ್ಲದೆ ಇರ್ಬೋದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ ಒಂದು ಮಾತು, ನಾವು ಹುಟ್ಟಿದೀವಿ ಒಂದೇ ಒಂದು ದಿವಸ ಸತ್ತೋಗ್ತೀವಿ, ಸಾವು ಖಚಿತ, ಆದ್ರೆ ನಾವು ಒಂದು ಚುಕ್ಕೆ ಹಿಡಿದಾಗ ಅಲ್ಲೇ ಆ ಚುಕ್ಕೆ ನೋಡಿ ನಮ್ಮ ಜನ ನೆನೆಸ್ಕೊಂತಾರೆ ಅಂತ ಅವ್ರು ಮಾಡಿಬಿಟ್ಟು ಹೋಗಿರುವ ಈ ಕಾರ್ಯಕ್ರಮಗಳು ಇವಾಗ ನಮ್ಮ ಊರಿನ
ಸ್ವಾಗತ ಕಮಾನ್ ಇರ್ಬೋದು, ಮತ್ತೆ ವಂದನಾರ್ಪಣೆ ಮಾಡಕ್ಕೆ ನಸೀಂ ತೀರ್ಥದ ಹತ್ರ ಒಂದು ವಂದನಾರ್ಪಣೆ ಕಮಾನ್ ಇರ್ಬೋದು, ಅದೆಲ್ಲ ಪಾಪ ನಾಗೇಶ್ ಸಾಹೇಬ್ರು ನಗರೋತ್ಥಾನದಲ್ಲಿ ಮಾಡಿಕೊಟ್ಟಿದ್ದಾರೆ. ಇವತ್ತು ಆ ಕಾಮಗಾರಿಗೆ ನಮ್ಮ MLA ಅವರು ಚಾಲನೆ ಕೊಟ್ಟಿದ್ದಾರೆ. ವಿಶೇಷವಾಗಿ ನಮ್ಮ ನಾಗೇಶ್ ಸಾಹೇಬ್ರಿಗೆ ನಾನು ಧನ್ಯವಾದ ತಿಳಿಸ್ತಾ ಇದ್ದೀನಿ. ನಮ್ಮ ವಾರ್ಡ್ಗಳಲ್ಲಿ ಕೂಡ ಸುಮಾರು 1 ಕೋಟಿ ಅನುದಾನವನ್ನು ನನ್ನ ವಾರ್ಡ್ನಲ್ಲಿ ಹಾಕಿಕೊಟ್ಟಿದ್ದಾರೆ. ವಿಶೇಷವಾಗಿ ಅವ್ರು ಧನ್ಯವಾದ ತಿಳಿಸ್ತಾ, ಇಂದಿನ ಸರ್ಕಾರ ಹಸಿವು ಮುಕ್ತ ಮಾಡಬೇಕಂತ ಏನ್ ನಾವು ಮಾತು ಕೊಟ್ಟಿದ್ವಿ ಅದ್ರ ಪ್ರಕಾರ ಎಲ್ಲಾ ಗ್ಯಾರಂಟಿಗಳು ಜಾರಿ ಆಗ್ತಾ ಇದೆ. ವಿಶೇಷವಾಗಿ ನಮ್ಮ ಸರ್ಕಾರದ ಎಲ್ಲಾ ಮಂತ್ರಿಗಳಿಗೂ ಮತ್ತು ಸರ್ಕಾರದ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳಿಗೂ, ನೀವು ಓಟ್ ಹಾಕಿದ್ದಕ್ಕೆ ಇವತ್ತು ಸರ್ಕಾರ ನಿಮ್ ಜೊತೆಗಿದೆ, ನಿಮ್ಮ ಮನೆ ಬಾಗಿಲಿಗೆ ಸರ್ಕಾರ ಬರ್ತಾ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ರಿಗೂ ಧನ್ಯವಾದಕ್ಕೆ ತಿಳಿಸ್ತಾ ಇದ್ದೀನಿ.